नमस्कार सर। नमस्कार तम हेसर महादेव नायक तब यहा ग्राम पंचायत आय्के अनगोडु ग्राम पंचायत आय्के तवे मोदे बारी बंदी सोतद्री मतलब जय सत्सद टोटल जन मकल जन मकल मैसूर सर राजकीय के मलने बारी गेद्दिदिरा एरड बारी सोत्रुनु हेगे अन्निस्तिदे ई बारी गेद्दिरोदु ननगे जनगळदिंद ओंतर हेम्मे याकेंद्रे जन नंगे इष्टोंदु एरड सरि सोति मूरने सरि आय्के माडिद्रल्ल अद नम्म ई कामगोंडल्लि जनतेगे अवरिगे कृतज्ञते बंद सर निम्म ग्रामदल्लि स्वच्छते बग्गे हेगे आद्यते कोट्टिदिरा ना चरणी लाइट मत अस्टे इंपार्टेंट अगर स्वच्छते अंदर कोविड समय तम ग्राम वैक्सीनेशन चेकी कांग्रेस तत्व सिद्धांत अलवर पक्ष आ पक्ष याकेस्टी बड़ोर आगे अद्केल स्पंदर स्पन्सोद्रे नमें आदत्य को पक्षने ಅದಕ್ಕೋಸ್ಕರ ಪಕ್ಷ ಬೆಂಬಲಿಸ್ತಾ ಇದ್ದೀರಾ ನಿಮಗೆ ರಾಜಕೀಯದಲ್ಲಿ ಯಾರಾದರೂ ನಾಯಕರು ಅಂತ ಗುರುತಿಸ್ಕೊಂಡಿದ್ದೀರಾ ನಮಗೆ ನಾಯಕರು ಇದ್ದವರು ನಮ್ಮ ನಾಯಕರು ಒಬ್ಬರು ಇದ್ದರು ನಮ್ಮ ಇಡೀ ಕರ್ನಾಟಕಕ್ಕೆ ನಂಬರ್ 1 ಅವರು ಹೆಸರು ಹೇಳಿ ಚಿಕ್ಕಮಾದು ಅಂತ ಅವರೇ ನಮ್ಮ ಗುರುಗಳು ರಾಜಕೀಯದಲ್ಲಿ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರು ಇಲ್ಲದೇ ಇರಬಹುದು ಅಲ್ವಾ ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರ ಬಗ್ಗೆ ನಾವು ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ ಈಗ ಏಕೆಂದರೆ ನನಗೆ ಅಷ್ಟೇ ದುಃಖ ಇದೆ ಅದು ಸಂತೋಷನೂ ಇದೆ ನಾನು ಮಾತಾಡಕ ಐತಲ್ಲ ಅವರದು ಸುದ್ದಿನ ಸರ್ ನಮಸ್ತೆ ನಮಸ್ತೆ ಮೇಡಂ ತಮ್ಮ ಹೆಸರು ಸರ್ ನಾಗರಾಜ್ ಅಂತ ಸರ್ ಏನಾಗ ಬೇಕು ತಮಗೆ ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ಹಿರಿಯರು ರಾಜಕೀಯದ ಬಗ್ಗೆ ಸ್ವಲ್ಪ ಅವರಿಂದ ಅನುಭವ ತಗತಾ ಇದ್ದೀವಿ ತಾವನು ತಾವ ಅವರು ಈ ಬಾರಿ ಗೆದ್ದಿರೋದು ತಮಗೆ ಎಷ್ಟು ಖುಷಿ ತಂದಿದೆ ಬಹಳ ಖುಷಿ ಆಗುತ್ತೆ ಮೇಡಂ ರೇ ಅಂತಿಂತ ಎಮ್ಮೆ ಅಂತಂದ್ರೆ ಏನು ಕಡಿಮೆ ಅಂತಲ್ಲ ಎರಡು ಬಾರಿ ಅತ್ತತ್ರ ಬಂದಿ ಅತ್ತತ್ರ ಬಂದು ಸೋತಿದ್ದು ಮೂರನೇ ಬಾರಿ ಜನ ಕೈ ಹಿಡಿದಿದ್ದಾರೆ ಜೀವನ ಅಂತ ಅದು ಒಂದು ಜನರಲ್ ಅಲ್ಲಿ ಒಂದು ಎಸ್ಟಿ ಕ್ಯಾಟಗರಿ ಅದರಲ್ಲಿ ಜನರಲ್ ಸೀಟ್ ಅಲ್ಲಿ ಅಂದ್ರೆ ಮೇಡಮರೆ ಬಹಳ ಕಷ್ಟ ಆಗುತ್ತೆ ಜನರಲ್ ಅಲ್ಲಿ ಗೆಲ್ಲಬೇಕಂದ್ರೆ ಅದೆಲ್ಲ ಜನರಲ್ ಅಲ್ಲಿ ಮೇಲೋ ಸ್ವಲ್ಪ ಒಳ್ಳೆ ವರ್ಗದಲ್ಲಿ ಇರೋರಿಗೆ ಬಹಳ ಅವಕಾಶ ಸಿಗೋದು ಒಂದು ಎಸ್ಟಿ ಕ್ಯಾಟಗರಿಯಲ್ಲಿ ನಿಂತಿದ್ದು ಜನರಲ್ ಸೀಟ್ ಕಾಂಪೀಟ್ ಮಾಡಿ ಅತ್ಯುನ್ನತ ಮತಗಳಿಂದ ಗೆದ್ದರಂತದು ಬಹಳ ಖುಷಿ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಅವರ ಕಡೆಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕೆಲಸಗಳು ಏನೇನು ಆಗಬೇಕು ಅಂತ ಅವರ ಕಡೆಯಿಂದ ಏನಿಲ್ಲ ಮೇಡಂ ಅವರೇ ಎಲ್ಲಾ ಈಗ ಆಲ್ರೆಡಿ ಗೆದ್ದಿರೋ ದಿಸಿನಿ ಈಗ ಏನು ಇಲ್ಲಿವರೆಗೆ ಏನು 100ಕ್ಕೆ 1% ಕೆಲಸ ಮಾಡಿದರೆ ಅದಕ್ಕೆ ಅಬೌ 75% ಕೊಡ್ತೀವಿ 125% ಕೆಲಸ ಹಾಕಬೇಕು 25% ಕೆಲಸ ಮಾಡಿದರೆ ಊರಿನ ಸ್ವಚ್ಛತೆ ಆಗಿರಬಹುದು ಆಮೇಲೆ ವ್ಯಾಕ್ಸಿನೇಷನ್ ಹಾಕ್ಸಿರ್ಬೋದು ಪಂಚಾಯಿತಿಗಳಲ್ಲಿ ಒಂದು ಈಗ ಎರೆಹುಳಿನ ತೊಟ್ಟಿ ಅಂತ ಬಂದಿದೆ ಆಮೇಲೆ ಎನ್ಆರ್ಇಜಿ ಕೆಲಸ ಇದೆ ಸುಮಾರು ಕೆಲಸ ಎಲ್ಲ
ಹೆಚ್ಚಿನ ಆದ್ಯತೆ ಸ್ವಚ್ಛತೆ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಗ್ರಾಮದಲ್ಲಿ ಇರುವಂತ ಜನತೆಗೆ ಕೋವಿಡ್ ಬಗ್ಗೆ ಹೇಗೆ ಮಾಹಿತಿಗಳನ್ನು ಕೊಟ್ಟಿದ್ದೀರಾ ಕೋವಿಡ್ ಏನಿಲ್ಲ ಮೇಡಂ ಪ್ರತಿಯೊಬ್ಬರು ಮಾಸ್ಕ್ ಹಾಕಿ ಸಾಮಾಜಿಕ ಅಂತರ ಕಾಪಾಡಿ ವ್ಯಾಕ್ಸಿನೇಷನ್ ಹಾಕಿ ವ್ಯಾಕ್ಸಿನೇಷನ್ ಕೊಡ್ತಾರೆ ತಪ್ಪದೆ ವ್ಯಾಕ್ಸಿನೇಷನ್ ಹಾಕಿ ಸ್ವಚ್ಛತೆಗೆ ಆದ್ಯತೆ ಕೊಡಿ ಸರ್ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಬೇಕು ಮೇಡಂ ಏನಕ್ಕೆ ಬೇಕು ವಿದ್ಯಾಭ್ಯಾಸ ಏನಕ್ಕೆ ಬೇಕು ಅಂದ್ರೆ ಒಂದು ಸ್ಪೀಚ್ ಮಾಡಬೇಕು ಒಂದು ಭಾಷಣ ಮಾಡಬೇಕು ಒಂದು ಆಧುನಿಕವಾಗಿ ತಿಳ್ಕೊಬೇಕಾದ್ರೆ ವಿದ್ಯಾಭ್ಯಾಸ ಅತ್ಯಮೂಲ್ಯ ಅತ್ಯವಶ್ಯಕ ಹಾಗಾಗಿ ಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಲೆವೆಲ್ಗೆ ಎಷ್ಟು ಓದಿರಬೇಕು ಮಿನಿಮಮ್ ಮೇಡಂ ರೆ ಇವತ್ತು ನಮ್ಮ ಹಳ್ಳಿಗಳ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಗೆ 7th ರಿಂದ ಒಂದು SLC ವರೆಗೂ ಓದಿರಬೇಕು ಓದಿದ್ರೆ ಸಾಕು ಸರ್ ನಿಮ್ಮ ಗ್ರಾಮದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ ಕುಡಿಯ ನೀರಲ್ಲ ಏನು ತೊಂದರೆ ಇಲ್ಲ ನಮ್ಮ ಗ್ರಾಮದಲ್ಲಿ ಅಂದ್ರೆ ಶುದ್ಧ ಘಟಕ ಏನಾದರೂ ಇದೆಯಾ ಶುದ್ಧ ಘಟಕ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಪ್ಲಾನ್ ಇದೆಯಾ ಮಾಡಿಸ್ಬೇಕು ಅಂತ ಇದ್ದೀವಿ ಸರ್ ಈಗ ತಾವೊಬ್ಬರು ಕೃಷಿ ಕುಟುಂಬದಿಂದನೇ ಬಂದಿರುವಂತವರು ಕೃಷಿನು ಕೂಡ ತಾವು ಮಾಡ್ತೀರಾ ಈಗ ಕೃಷಿ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ಎಲ್ಲ ಸಸಿಗಳು ಕೊಡ್ಸೋದಿರ್ಬೋದು ಬದು ನಿರ್ಮಾಣ ಅಂತದೆಲ್ಲ ಕೆಲಸ ಕಾರ್ಯಗಳು ಬರ್ತಾ ಇದಾವೆ ಅದನ್ನೆಲ್ಲ ನಿಮ್ಮ ರೈತರಿಗೆ ತಲುಪಿಸಿದೀರಾ ಅವರಿಗೆ ಮಾಹಿತಿಗಳಿಲ್ಲ ಹೇಗೆ ಕೊಡ್ತೀರಿ ಹೇಗೆ ಮಾಹಿತಿಗಳೆಲ್ಲ ಜನಗಳಿಗೆ ಹೇಗೆ ತಲುಪಿಸಿ ಈಗ ಒಂದು ಕೃಷಿ ಇಲಾಖೆಯಲ್ಲಿ ಟಾರ್ಪಲ್ ಆಗಿರ್ಬೋದು ಪ್ರತಿಯೊಂದು ಏನೇನು ಸವಲತ್ತು ಬರ್ತದೆ ಒಂದು ನೇಗಿಲು ಎಲ್ಲ ಔಷಧಿ ಕ್ಯಾನು ಸ್ಪೇರ್ ಬರ್ತದೆ ಅದೆಲ್ಲ ಹೇಳ್ತೀವಿ ನಾವೇ ಹೋಗಿ ಖುದ್ದಾಗಿ ತಾವೇ ಹೋಗಿ ತಿಂತದ್ದು ಬಂದಿದೆ ನೀವು ಅಪ್ಲಿಕೇಶನ್ ಹಾಕಿ ಹಾಕ್ಬಿಟ್ಟು ಇನ್ನೊಂದು ವಾರಕ್ಕೆ ಒಂದು ನಿಮಿಷ ಬರ್ತದೆ ಅಂತ ನಾವು ಹೋಗಿ ಹೇಳ್ತೀವಿ ನೀವು ಇನ್ನೂ ಮಾಡಬೇಕಾಗಿರೋಂಥ ಕೆಲಸ ಏನಿದೆ ಬಾಕಿ ಇನ್ನೂ ಬೇಜಾನಿದೆ ನಾನು ಕೆಲಸ ಮಾಡಬೇಕು ಒಂದೆರಡು ಕೆಲಸದ ಬಗ್ಗೆ ಹೇಳಿ ಒಂದೆರಡು ಕೆಲಸ ಅಂದರೆ ಬಡವ್ರ ಮನೆ ಕೊಡಿಸ್ಬೇಕು ಇಂಪಾರ್ಟೆಂಟ್ ನನಗೆ ಇರೋದು ಅದೇ ಬಡವ್ರ ಮನೆ ಮತ್ತು ರೋಡ್ಗಳು ಊರ ಒಳಗಡೆ ಸ್ವಲ್ಪ ಕಾಂಕ್ರೀಟ್ ರೋಡ್ಗಳು ಎನ್ಆರ್ಜಿ ಕೆಲಸ ಮಾಡಿಸ್ಬೇಕು ಅಂತ ಮಾಡ್ತಾ ಇದ್ವಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಕೊಟ್ಟಿಗೆ ಈಗ ದನಗಳು ಕಟ್ಟಾಕಿ ಹಸುಗಳು ಎಲ್ಲ ಮನೆ ಪ್ರತಿಯೊಬ್ಬರ ಮನೇಲೂ ಹಸುಗಳು ಇದ್ದಾವೆ ಅವ್ರ ಕೊಟ್ಟಿಗೆ ಅವ್ರು ಕೊಡಿಸ್ತಾ ಇದ್ವಿ ಮೊದಲನೇದು ಮನೆ ಕೊಟ್ಟಿಗೆ ಮತ್ತೆ ರೋಡ್ ಮುಂಚೆ ಮಾಡಬೇಕು ಅಂತ ಇದ್ದೀವಿ ನಾವು ಹಾಕೊಂಡಿರೋ ಯೋಜನೆಗಳು ತಾವು ನಿಮ್ಮ ಗ್ರಾಮಸ್ಥರು ಇಷ್ಟು ಮತಗಳನ್ನ ಹಾಕಿ ಗೆಲ್ಸ್ಕೊಟ್ಟಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ನಾವು ಈಗ ನನ್ನ ಇಷ್ಟು 2 ಸಲ ಸೋತವನಿಗೆ 3ನೇ ಸಲ ಗೆಲ್ಸಿರೋದಕ್ಕೆ ಅವ್ರಿಗೆಲ್ಲ ನನ್ನ ವಂದನೆಗಳು ತಿಳಿಸ್ತೇನೆ ಸರ್ ನಿಮ್ಮ ಗ್ರಾಮದಲ್ಲಿರೋಂಥ ಗೌರ್ಮೆಂಟ್ ಶಾಲೆಗಳಿಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ಗೌರ್ಮೆಂಟ್ ಶಾಲೆಗಳಿಗೆ ಅಂದ್ರೆ ಅಲ್ಲಿನ ಸ್ವಚ್ಛತೆ ಇರ್ಬೋದು ಶಿಕ್ಷಣ ಇರ್ಬೋದು ಅದ್ರ ಬಗ್ಗೆ ಹೇಗೆ ನೀವು ಹೋಗಿ ನೋಡ್ತಾ ಇದ್ದೀರಾ ನೋಡ್ತಾ ಇರ್ತೀವಿ ಹೋಗಿ ಎಲ್ಲ ನೋಡ್ತೀವಿ ಸ್ವಚ್ಛತೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಚೆಕ್ ಮಾಡ್ತೀವಿ ಹೋಗಿ ಮತ್ತೆ ಅಡುಗೆ ಮಾಡೋದು ನೋಡ್ತಾ ಇರ್ತೀವಿ ಹೋಗಿ ಆಮೇಲೆ ಸ್ಕೂಲ್ ಒಳಗಡೆ ಹಿಂಗೆ ಇದು ಕ್ಲೀನ್ ಮಾಡಿದಾರಾ ಇಲ್ವಾ ಸುತ್ತಲಿ ನಾವೇ ಮಾಡಿಸ್ಕೊಡ್ತೀವಿ ಕ್ಲೀನಾಗೆ ಸೊ ಇದೆಲ್ಲ ಅಂದ್ರೆ ಗವರ್ಮೆಂಟ್ ಶಾಲೆಗಳಿಗೂ ಒತ್ತು ಕೊಡ್ತಾ ಇದ್ದೀರಾ ತಾವ ಈ 5 ವರ್ಷ ಕಳೆದು ಮುಂದಿನ ಬಾರಿನೂ ಏನಾರ ನಿಮ್ ಗ್ರಾಮಸ್ಥರು ನೀವು ಮಾಡಿರೋ ಅಂತ ಕೆಲಸಗಳನ್ನ ನೋಡಿ ನೀವೇ ನಿಂತ್ಕೊಳ್ಳಿ ಮುಂದುವರಿಸಿ ಅಂತ ಏನಾರು ಹೇಳಿದ್ರೆ ತಾವ್ ರಾಜಕೀಯ ಮುಂದುವರಿಸ್ತೇವೆ ಸಾಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಯಾಕೆ ಇನ್ನೊಬ್ರು ನಾವು ಬೆಳೆಸೋದು ಇನ್ನೊಬ್ಬರಿಗೆ ಅವಕಾಶ ಕೊಡ್ಬೇಕು ಅನ್ನೋ ಆಸೆ ನಿಮ್ಮ ಸ್ನೇಹಿತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು ನಮ್ಮ ಸ್ನೇಹಿತರಿಗೆ ಏನಿಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಗಳಿಸ್ಕೊಳ್ಳಿ ರಾಜಕೀಯದಲ್ಲಿ ಏನ್ ಬಹಳ 50-51 ವರ್ಷ ಏನ್ ಮಹಾ ಕಡಿಮೆ ಏನಲ್ಲ ಸಾಕು ಅಂತಂದ್ರೆ ಇವತ್ತು ಪ್ರಪಂಚದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದಾರೆ ರಾಜಕಾರಣ ಒಂದು ಅರಿಯೋ ನೀರಿದ್ದಂಗೆ ಅವ್ರ ಮನಸ್ಸಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡೋದು ಅಂದಾಗ ನಾವು ಚೆನ್ನಾಗಿದ್ದಾಗ ಪಕ್ಕದಲ್ಲಿ ಬೆಳೆಸ್ಬೋದು ಏನು ತೊಂದರೆ ಏನಿಲ್ಲ ಅದ್ರ ದಿಸಿಂದ ಜನ ಬೆಂಬಲ ಇಬ್ಬರು ಇದೆ ಇನ್ನೊಂದು ಬಾರಿ ಅವಕಾಶ ಮಾಡಿ ಇನ್ನೂ 2 ಬಾರಿ ಅವಕಾಶ ಮಾಡಿಕೊಡೋದ ದಯವಿಟ್ಟು ನಿಲ್ಲಬೇಕು ನಿಮ್ಮಂಥ ಸ್ನೇಹಿತರು ಬೇಕು ನಿಮ್ಮಿಂದ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಓಕೆ ಸರ್ ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು.